नमस्कार ನನ್ನ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ 1/2 ಕೆಜಿ ತೊಂಡೆಕಾಯಿ ತಗೊಂಡಿದ್ದೀನಿ ಅದರಿಂದ ಕಾಯರಸ ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತೀನಿ ಬನ್ನಿ ಕೆಲವರು ಏನು ಮಾಡ್ತಾರೆ ಇಡಿ ತೊಂಡೆಕಾಯಿನ ಜಜ್ಜಿ ಇಡಿ ತೊಂಡೆಕಾಯಿ ಕಾಯರಸ ಅಂತಾನು ಮಾಡ್ತಾರೆ ಇಲ್ಲಿ ನಾನು ಈಗ ಸಿಗದ ಮಾಡ್ತೀನಿ ಈಗ ಸಿಗದ ಬೇಯಿಸಿದಾಗ ಇದರೊಳಗೆ ಖಾರ ಎಲ್ಲ ಸೇರ್ಕೊಳ್ಳುತ್ತೆ ಖಾರ ಎಲ್ಲ ಸೇರ್ಕೊಂಡಾಗ ತೊಂಡೆಕಾಯಿನ ಇಡಿ ಇಡಿ ತಿನ್ನಬಹುದು ಅಥವಾ ಅನ್ನಕ್ಕೆ ಕಲಸ್ಕೊಂಡು ಊಟ ಮಾಡಬಹುದು ಅಥವಾ ದೋಸೆ ರೊಟ್ಟಿ ಚಪಾತಿ ಸಹಿತ ನಂಚ್ಕೊಂಡು ತಿನ್ನಬಹುದು ತೊಂಡೆಕಾಯಿಯಲ್ಲಿ ಸಹಿತ ಎರಡು ಜಾತಿ ಇರುತ್ತೆ ಒಂದು ಮರತೊಂಡೆ ಒಂದು ಗಿಡತೊಂಡೆ ಅಂತ ಇರುತ್ತೆ ಗಿಡತೊಂಡೆ ತುಂಬಾ ಸ್ಮೂತ್ ಇರುತ್ತೆ ಇದು ಬಹಳ ರುಚಿ ನಂಚ್ಕೊಳ್ಳಕ್ಕೆ ಮೊಸರನ್ನಕ್ಕಂತ ತುಂಬಾ ಟೇಸ್ಟ್ ಇರುತ್ತೆ ಬನ್ನಿ ತೊಂಡೆಕಾಯಿ ಕಾಯಿಸ ಮಾಡೋಣ ಕಾಯಿಸಕ್ಕೆ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ಸೌಟು ಕೊಬ್ಬರಿ ಎಣ್ಣೆ ಹಾಕ್ತೀನಿ ತುಂಬಾ ರುಚಿ ಕಾಯಿರಸ ಎಣ್ಣೆ ಚೂರು ಕಾಯಿಲಿ ಒಂದು ಸ್ಪೂನ್ ಕಡಲೆ ಬೇಳೆ ಹಾಕ್ತೀನಿ ಅರಿಶಿನ ಅರ್ಧ ಸ್ಪೂನ್ ಚಿಟಿಕೆ ಇಂಗು ಒಂದು ಸ್ಪೂನ್ ಉದ್ದಿನ ಬೇಳೆ ಈಗ ಈ ಸ್ವಲ್ಪ ಫ್ರೈ ಆಗಲಿ ಒಂದು ಸ್ಪೂನ್ ಸಾಸಿವೆ ಕಾಳು ಹಾಕ್ತೀನಿ ಕಾಯಿರಸ ತುಂಬಾ ರುಚಿ ಮಲ್ನಾಡಲ್ಲಿ ಹೆಚ್ಚಾಗಿ ಮಾಡ್ತಾರೆ ತುಂಬಾ ತರಕಾರಿಯಲ್ಲಿ ಕಾಯಿರಸ ಮಾಡಕ ಬರುತ್ತೆ ಒಂದೊಂದು ಒಂದಂತರ ರುಚಿ ಒಗ್ಗರಣೆ ಹೊಟ್ಟಾ ಇದೆ ಈಗ ತೊಂಡೆಕಾಯಿ ಹಾಕ್ತೀನಿ ಎಣ್ಣೆ ಬಾರಬೇಕು ಒಂದು 5 ನಿಮಿಷ ಕೋಲು ಹೀಗೆ ಸಿಗದಿರೋದ್ರಿಂದ ಖಾರ ಚೆನ್ನಾಗಿ ಕುರಿಯುತ್ತದೆ ಈ ಕಾಯಿಸಿಗಳಿಗೆಲ್ಲ ಕೊಬ್ಬರಿ ಎಣ್ಣೆನೇ ತುಂಬಾ ರುಚಿ ಈಗ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಸ್ವಲ್ಪ ಕಾಯಿಸ ಯಾವಾಗಲೂ ಸಿಹಿ ಇರಬೇಕು ಈಗ ನೋಡಿ ಒಂದು ಮುಕ್ಕಾಲ್ ಬೌಲ್ ಆಗಷ್ಟು ಬೆಲ್ಲ ಹಾಕ್ತೀನಿ ಅಂದ್ರೆ ಸ್ಪೂನ್ ಅಲ್ಲಿ 4 ಹುಣಸೆ ಹಣ್ಣಿನ ರಸ ಚಿಕ್ಕದೊಂದು ಬೌಲಲ್ಲಿ ಹಾಕ್ತೀನಿ ಇದು ಹುಣಸೆ ಹಣ್ಣಿನ ರಸದಲ್ಲೇ ಬೇಯಬೇಕು ಅಂದ್ರೆ ಹುಣಸೆ ಹಣ್ಣಿನ ರಸಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ತುಂಬಾ ತಪ್ಪ ರಸ ಅಲ್ಲ ನೋಡಿ ಈಗ ಮುಚ್ಚಣ ಉಪ್ಪು ಹುಳಿ ಬೆಲ್ಲ ಕುಡಿದು ಹೋಳು ಚೆನ್ನಾಗಿ ಬೆಂದಿದೆ ನಾನು ಕಾಯಿರಸದ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈ ವಿಡಿಯೋನು ಸಹಿತ YouTube ಅಲ್ಲಿ ಹಾಕಿದ್ದೀನಿ ನೀವು ಫಾಲೋ ಮಾಡಿ ಈಗ ಕಾಯಿರಸದ ಪುಡಿ 2 ಸ್ಪೂನ್ ಹಾಕ್ತೀನಿ ಹಾಗೆ ಏನಾದ್ರು ಸ್ವಲ್ಪ ದಪ್ಪ ಬರಬೇಕು ಅಂತಂದ್ರೆ ಕಾಯಿ ಸ್ವಲ್ಪ ಪುಡಿ ಮಾಡಿ ಹಾಕಬಹುದು ನೀರು ಹಾಕಿ ರುಬ್ಬ ಹಾಕಬಾರದು ಚೆನ್ನಾಗಾಗಲ್ಲ ನಾನು ಇಲ್ಲಿ 2 ಸ್ಪೂನ್ ಅಷ್ಟು ಕಾಯಿನ ಹಾಗೆ ಪುಡಿ ಮಾಡಿ ಹಾಕ್ತೀನಿ ಉಪ್ಪು ಅವಾಗ ಅರ್ಧ ಸ್ಪೂನ್ ಹಾಕಿದ್ದೆ ಈಗ ನಾನು ಒಂದು ಸ್ಪೂನ್ ಹಾಕ್ತೀನಿ ಈಗ ಒಂದ್ಸರಿ ಚೆನ್ನಾಗಿ ಮುಚ್ಚಣ ಕಾಯಿ ಏನು ಹಾಕಲೇಬೇಕು ಅಂತನೋ ಇಲ್ಲ ಜನ ಜಾಸ್ತಿ ಇದ್ದಾಗ ಕಾಯಿ ರಸ ಸ್ವಲ್ಪ ಜಾಸ್ತಿ ಆಗಿ ಒದಗಬೇಕು ಅಂತ ಇದ್ದಾಗ ಈಗ ಕಾಯಿನ ನುಣ್ಣಗೆ ಪುಡಿ ಮಾಡಿ ಹಾಕಬೇಕು ಸ್ವಲ್ಪ ದಪ್ಪ ಅನ್ಸಿದೆ ಒಂದು ಕಾಲ್ ಲೋಟ ಆಗಷ್ಟು ನೀರು ಹಾಕ್ತೀನಿ ಈಗ ಸ್ವಲ್ಪ ಕುದಿಬೇಕು ನೋಡಿ ಹೋಳು ಹೀಗೆ ಸಿಗದ ಹೆಚ್ಚಿದ್ರಿಂದ ಎಷ್ಟು ಚೆನ್ನಾಗಿದೆ ತೊಂಡೆಕಾಯಿ ಕಾಯಿರಸ ರೆಡಿ ಆಗಿದೆ ಮೇಲೆ ಕೊತ್ತಂಬರಿ ಸೊಪ್ಪು ಕುದಿಸೋಣ ನೋಡಿದ್ರಲ್ಲ ತೊಂಡೆಕಾಯಿಯ ಕಾಯಿರಸ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು